ಹಾಯ್ ಫ್ರೆಂಡ್ಸ್, ಮರಳಿ ಸ್ವಾಗತ. ನಾನು ನಿಮ್ಮ ಬ್ರಿಜೇಶ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಚೋಡ ಚಾಂಪಿಯನ್ ಮತ್ತು ಡಿ ಕೆ ಡಿ ಒಂದು ಆಡಿಷನ್ ಅನೌನ್ಸ್ ಮಾಡಿದರು. ಸೊ ಶನಿವಾರ ಬಂದು ಬೇರೆ ಪ್ಲೇಸು, ಭಾನುವಾರ ಬಂದು ಬೆಂಗಳೂರಲ್ಲಿ, ಸೊ ಮತ್ತು ಸೋಮವಾರ ಅಂದರೆ ಇವತ್ತು ಬೇರೆ ಕಡೆ ನಡೀತಿದೆ. ಸೊ ಈ ಒಂದು ಆಡಿಷನ್ಗೆ ನಮ್ಮ ಫ್ಯಾಮಿಲಿ ಕೂಡ ಹೋಗಿದ್ವಿ, ನಾನು ನಮ್ಮ ಮಕ್ಕಳು. ಓಕೆ, ಸೊ ಇದೊಂದು ನಿಮಗೆ ಒಂದು ವಿಡಿಯೋ. ಸೊ ಹೇಗಿರುತ್ತೆ ಆಡಿಷನ್ನು ಚೋಡ ಚಾಂಪಿಯನ್ದು ಅಂತ ಒಂದು ವಿಡಿಯೋ ನಿಮ್ಗೆ ತೋರಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಓಕೆ ನೋಡಿ, ಬೆಳಗ್ಗೆ ನಾವು 11:30 ಹೊರಟ್ವಿ. 11:30 ಹೊರಟಿದ ತಕ್ಷಣ ಇಷ್ಟೊಂದು ಕ್ಯೂ ಇದೆ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ನಾಗರಬಾವಿ ಹತ್ರ ಒಂದು ಸೋಫಿಯಾ ಒಂದು ಕಾನ್ವೆಂಟಲ್ಲಿ ಅರೆ ಇದು ಏನು ಆರ್ಗನೈಸ್ ಮಾಡಿದರು ಈ ಒಂದು ಈವೆಂಟ್ನ. ಸೊ ಇದರಲ್ಲಿ ಹೇಗಪ್ಪ ಅಂದರೆ 3 ಸ್ಟೆಪ್ಸ್ ಇದೆ. ಫಸ್ಟು ನಾವು ಟೋಕನ್ ತಗೋಬೇಕು. ಓಕೆ, ಟೋಕನ್ನು ಟೋಟಲ್ 800 ಕೊಟ್ಟಿದ್ರು ಇವತ್ತು, ಅಂದರೆ ನಿನ್ನೆ ಭಾನುವಾರ. ಯಾಕೆಂದರೆ ಇನ್ನೂ ತುಂಬ ಜನ ಇದ್ದರು, ಬಟ್ 800 ಲಾಸ್ಟ್ ಮಾಡಿ ಯಾಕೆ ಒಂದು ದಿನಕ್ಕೆ ಅವರು ಇಷ್ಟೊಂದು ಜನ ಮಾಡೋಕ್ಕಾಗಲ್ಲ ಅಂತಂದು ಸ್ಟಾಪ್ ಮಾಡಿದ್ರು. ಓಕೆ, 800 ಸ್ಟಾಪ್ ಮಾಡಿದ್ರು. ಅಕಸ್ಮಾತ್ ಇನ್ ಫ್ಯೂಚರ್ ಆಗಲಿ ಇಲ್ಲ ನೆಕ್ಸ್ಟ್ ಮಂತು, ಅದು ನೆಕ್ಸ್ಟ್ ಮಂತು ಮತ್ತೆ ಕರೀತಾರೆ ಅಂತ ಹೇಳ್ತಿದ್ರು, ಐಡಿಯಾ ಇಲ್ಲ. ಸೊ ಯಾರು ಅಟೆಂಡ್ ಮಾಡೋಂಗಿದ್ರೆ ಏನಂದರೆ, ಫಸ್ಟು ಬೆಳಬೆಳಗ್ಗೆ ಹೋಗಿ ಟೋಕನ್ ತೊಗೊಬಿಡಿ. ಫಸ್ಟ್ ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡಾದ್ಮೇಲೆ ನಾವು ಒಳಗೆ ತೋರಿಸ್ತೀನಿ. ಒಳಗೆ ಹೋಗಿದ ತಕ್ಷಣ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಪ್ಲಿಕೇಶನ್ ಫಾರ್ಮ್ ಏನೇನು ಫಿಲ್ ಮಾಡಬೇಕು, ಯಾವ ಥರ ಇರುತ್ತೆ ಅಪ್ಲಿಕೇಶನ್ ಫಾರಮು, ಮತ್ತು ಅಪ್ಲಿಕೇಶನ್ ಫಾರ್ಮ್ ಆದಮೇಲೆ ಆ ವೆರಿಫಿಕೇಷನ್ ಒಂದು ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಟೋಕನ್ ತೊಗೋಬೇಕು, ಆಮೇಲೆ ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ತೊಗೊಂಡು ಫಿಲ್ ಮಾಡಬೇಕು. ಅಪ್ಲಿಕೇಶನ್ ಫಿಲ್ ಆದಮೇಲೆ ಅದಕ್ಕೆ ನೀವು ಫೋಟೋ ಮತ್ತು ನಿಮ್ಮದು ಮಗು ಆಧಾರ್ ಕಾರ್ಡು ಅದನ್ನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿ ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಆದಮೇಲೆ ನಿಮ್ಮ ಮಗು ಒಂದು ಸೀಲ್ ಆಗ್ತದೆ, ಜೀ ಕನ್ನಡ ಅಂತ. ಓಕೆ, ಅದಾದಮೇಲೆ ನೆಕ್ಸ್ಟು ಆಡಿಷನ್ ರೌಂಡ್ ಬರುತ್ತೆ. ಸೊ ಇಷ್ಟೆಲ್ಲ ಆಗೋದಕ್ಕೆ ಇವರು 800 ಬ್ಯಾಲೆನ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ತುಂಬ ಟೈಮ್ ತಾಳುತ್ತೆ. ಸೊ ಆಲ್ಮೋಸ್ಟ್ ನಮ್ಮದು ರಾತ್ರಿ 9 ಆಯಿತು. ನಮ್ಮದು ಟೋಕನ್ ಇದ್ದಿದ್ದು 500. ಓಕೆ, 500 ಇದ್ದ ಕಾರಣ ನಮ್ಮದು ಫುಲ್ ಟೈಮ್ ಆಯಿತು. ಸೊ ಅದಕ್ಕೆ ನಾನು ಸಜೆಷನ್ ಏನಂದರೆ, ಫಸ್ಟು ಹೋಗಿ ಟೋಕನ್ ತೊಗೊಬಿಡಿ. ಒಂದು ಮಗು ಕರ್ಕೊಂಡೋಗಿ ನೀವು ಟೋಕನ್ ತೊಗೊಳ್ಳಿ. ಟೋಕನ್ ತೊಗೊಂಡು 100-200 ಒಳಗೆಲ್ಲ ಮಧ್ಯಾಹ್ನ 2:00 ತಿರುಗಳು ಆಗ್ಬಿಡ್ತು. ಬಟ್ ಯಾರ್ದು 500, 600, 700 ಹೋಯಿತು, ಸೊ ಅವ್ರದ್ದೆಲ್ಲ 9, 10, 11 ಆಯಿತು. ಸೊ ನೋಡಿ, ಒಳಗೆ ಬಂದರೆ ಈ ಥರ ಮಕ್ಕಳು ಆಡೋಕ್ಕೆ ಅಂತಲೇ ಒಂದು ಪ್ಲೇ ಗ್ರೌಂಡ್ ಇದೆ. ಸೊ ಇದು ಬಂದು ಸ್ಕೂಲ್ ಅಲ್ವಾ, ಸೊ ಪ್ಲೇ ಗ್ರೌಂಡಲ್ಲೇ ಇರುತ್ತೆ. ಫೋಟೋ ಸೆಷನ್ ತೊಗೊಳೋದಿಲ್ಲ, ಚೋಟ ಚಾಂಪಿಯನ್ ಅಂತ ಬೋರ್ಡ್ ಹಾಕಿರ್ತಾರೆ. ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ ನೋಡಿ. ಮತ್ತು ಇಲ್ಲಿ ಇದಾಕಿದಾರಲ್ಲ ಶಾಮಿಯಾನ, ಸೊ ಇಲ್ಲಿ ಅಪ್ಲಿಕೇಶನ್ ಕೊಡ್ತಾಯಿದ್ದಾರೆ. ನೋಡಿದ್ರೆ ಜನ ಜಂಗುಳಿ. ನಾವಲ್ಲಿ ಪ್ರೋಗ್ರಾಮ್ 1/2 ಕೂತ್ಕೊಂಡು ನೋಡ್ತೀವಿ ಪ್ರೋಗ್ರಾಮ್ನ. ಸೊ ಅದು ಹಿಂದೆ ಯಾವ ಥರ ನಡೆಯುತ್ತೆ ಅಂತ ನೋಡಿ. ಫುಲ್ಲು ಜನಜಂಗುಳಿ, ಮಕ್ಕಳು. ಡಿ ಕೆ ಡಿ ಮತ್ತು ಚೋಡ ಚಾಂಪಿಯನ್ನು ಒಂದೇ ದಿನ ಆಡಿಷನ್ ಇತ್ತು. ಸೊ ನಾವು ಇಲ್ಲಿ ಬಂದು ಅಪ್ಲಿಕೇಶನ್ ಫಾರ್ಮ್ ಕೂಗ್ತಾ ಇರ್ತಾರೆ ಇಲ್ಲಿ. ಸೊ 300 ಇದ್ದವರೆಲ್ಲ ಊಟ ಮುಗಿಸ್ಕೊಂಬನ್ನಿ, ಓಕೆ, ಮಿಕ್ಕಿದ್ದೆಲ್ಲ ತೊಗೊಳ್ಳಿ, ತೊಗೊಂಡು ಇಲ್ಲಿ ಫಿಲ್ ಮಾಡ್ತಾ ಇರ್ತಾರೆ ಅಪ್ಲಿಕೇಶನ್ನು. ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಏನಿರಲ್ಲ, ನಿಮ್ಮ ಮಗು ಹೆಸರು, ತಂದೆ ತಾಯಿ ಹೆಸರು, ಯಾವ ಸ್ಕೂಲು, ಏನು ಅವನು ಹ್ಯಾಬಿಟ್ಸ್ ಏನು, ಅವ್ನ ಬಿಹೇವಿಯರ್ ಏನು, ಏನೇನು ಪ್ರೈಸ್ ತಂದಿದ್ದಾನೆ, ಅಡಿಷನಲ್ ಆ್ಯಕ್ಟಿವಿಟೀಸ್ ಏನಿದೆ ನೋಡ್ತಾ ಇದ್ದಾರೆ ಜನ ಜಂಗುಳಿ ಯಾವ ಥರ ಇದೆ ಅಂತ. ಸಿಕ್ಕಾಗಬಟ್ಟೆ ಏನೋ ನಾವು ಫುಲ್ ಒಂದು ದಿನ ಇದಕ್ಕೆ ಅಂತ ನಾವು ಡೈಲಿ ಕಳೆದು ಬಿಡಬೇಕು. ಓಕೆ, ಒಂದು ಸಂಡೆ ಭಾನುವಾರ ನಾವು ಬೇರೆ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ, ಬರೀ ಈ ಆಡಿಷನ್ಗೆ ಹೋಗ್ಬಿಟ್ಟು. ಸೊ ನೋಡ್ತಾ ಇದ್ದಾರೆ ಇಲ್ಲಿ ವಿಡಿಯೋನ ಎಷ್ಟು ಜನ ಕೂತಿದ್ದಾರೆ. ಓಕೆ, ಹಂಗೆ ನೋಡ್ಕೊಂತ ಬನ್ನಿ. ಸೊ ಅದಕ್ಕಿಂತ ಮುಂಚೆ ಯಾರೋ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಸೊ ಮುಂದೆ ಓಡಿಸ್ಬೇಡಿ, ನೋಡ್ತಾರೆ ಎಂಡೋರ್ಗೂ. ನಮ್ಮ ಮಧ್ಯದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ಫಿಲ್ ಮಾಡೋದು ಅಂತ ಹಾಕಿದ್ದೀನಿ, ಮತ್ತು ಕೈಗೆ ಸ್ಟ್ಯಾಂಪ್ ಹಾಕಿರ್ತಾರೆ, ಸೀಲ್ ಹೊಡೆದಿರ್ತಾರೆ ಯಾವ ಥರ, ಮತ್ತು ಆಡಿಷನ್ ರೂಮ್ ಹತ್ರ ನಮ್ಮ ಕೂರಿಸಿರ್ತಾರೆ. ನೆಕ್ಸ್ಟ್ ಸ್ಟೆಪ್ ಹೇಳ್ತಾರೆ ಆಡಿಷನ್ನು, ಅಲ್ಲೋಗಿ ಕೇಳಿ ನಿಲ್ಲ, ಮಗುಗೆ ಮೈಕ್ ಕೊಡ್ತಾರೆ. ಓಕೆ, ನಾ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ, ನೋಡ್ಕೊಂತ ಬನ್ನಿ. ಸೊ ನೋಡಿ, ಇಲ್ಲಿ ಝೂಮ್ ಮಾಡ್ತೀನಿ, ಇಲ್ಲಿ ಚೋಡ ಜಂಪಿ ನಡೀತಾ ಇದೆ. ಸೊ ಇಲ್ಲಿ ಡಿ ಕೆ ಡಿ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ. ಸೊ ನಾವು ಕುಂತ್ಕೊಂಡು ಅದನ್ನು ನೋಡ್ಕೊಂತ. ಸೊ ಎರಡು ಒಂದೇ ಕಡೆ ನಡೀತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಓಕೆ,
ಕುಂತಿದ್ದಾರೆ. ಯಾವುದು ಎಲ್ಲಿ ಹೋಗ್ತೀಯ ನೀನು? ಸೊ ನೋಡಿ, ಇದು ಅಪ್ಲಿಕೇಶನ್ ಫಾರ್ಮು. ಸ್ಟಾರ್ಟಿಂಗ್ ಒಂದು ಫೋಟೋ ನಾವು ಪೇಸ್ಟ್ ಮಾಡಬೇಕು. ಅದಾದಮೇಲೆ ಹೆಸರು, ವಿಳಾಸ, ತಂದೆ ತಾಯಿ ಹೆಸರು, ಅಜ್ಜ ಅಜ್ಜಿ ಹೆಸರು. ಸೊ ನೀವು ವೀಡಿಯೋ ಸ್ಟಾಪ್ ಮಾಡ್ಕೊಬೇಕಾದ್ರೆ ಝೂಮ್ ಹಾಕೊಂಡು ನೋಡಿ. ಓಕೆ, ಇಲ್ಲಿ ಫುಲ್ ಡೀಟೇಲ್ ಮಗುವಿನ ಬಗ್ಗೆ. ಸುಮಾರು ಒಂದು 20-25 ಕ್ವಶನ್ಸ್ ಇರುತ್ತೆ. ಸೊ 38 ಕ್ವಶನ್ ಇದೆ, ಅಷ್ಟು ಕೂಡ ನಾವು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಾದ್ಮೇಲೆ ವೆರಿಫಿಕೇಷನ್ ರೌಂಡಲ್ಲಿ ಅವರು ಸೊ ಈ ಥರ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಸ್ಟಿಕ್ಕರ್ ಕೊಟ್ಟು ಮತ್ತೆ ಕೈಗೆ ಸ್ಟ್ಯಾಂಪ್ ಹಾಕ್ತಾರೆ. ಸೊ ಇದನ್ನು ನಾವು ಶರ್ಟಿಗೆ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಮಗುವಿನ ಶರ್ಟಿಗೆ ಪೇಸ್ಟ್ ಮಾಡ್ಕೊಂಡು ಈ ಥರ ಸ್ಟ್ಯಾಂಪ್ ಕೊಡ್ತಾರೆ, ಜೀ ಕನ್ನಡ ಅಂತ ಆಡ್ತಾರೆ. ಸೊ ಅದಾದಮೇಲೆ ಆಡಿಷನ್ ಕರೆದಾಗ ಈ ಥರ ರೂಮಲ್ಲಿ ಕೂರಿಸ್ತಾರೆ. ಓಕೆ, ಕೂರಿಸಾದ್ಮೇಲೆ ಸೊ ನೆಕ್ಸ್ಟ್ ಏನಾಗುತ್ತೆ, ಒಳಗೆ ಕರೀತಾರೆ. ಒಳಗೆ ಕರೆದ್ಬಿಟ್ಟು ಮಗು ಕೈಯಲ್ಲಿ ಮೈಕ್ ಕೊಡ್ತಾರೆ. ಮೈಕ್ ಕೊಟ್ಟು ಸೊ ಓಕೆ, ಬೆಳಗ್ಗೆ ಆದವ್ರಿಗೆ ಸಿಗಬಟ್ಟೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ನೈಟ್ ಆಗ್ತಾ 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 ಏನು ಮಾಡಿದ್ದಾರೆ, ಕ್ವಶನ್ ರೆಡ್ಯೂಸ್ ಮಾಡಿ ಸ್ವಲ್ಪ ಕೇಳ್ತಾರೆ. ಸೊ ಮಗುವಿನ ಹೆಸರೇನು, ಎಲ್ಲಿ ಓದ್ತಿದ್ಯಪ್ಪ, ನಿಮ್ಮ ತಂದೆ ತಾಯಿ ಹೆಸರು ಹೇಳು. ಓಕೆ, ಹಾಡು ಬರೋದಾದ್ರೆ ಹಾಡು ಹೇಳು ಅಂತಾರೆ. ಸೊ ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.